ಓನ್ಲಿ ಒನ್ ಆರ್ಮಿ, ಒನ್ ಮ್ಯಾನ್ ಆರ್ಮಿ. ನಾನೊಬ್ಬನೇ ಈಗ ಮಾಡೋದು ಯಾರಣ್ಣ? ಹೋರಾಟ ಮಾಡೋದು ನನ್ನ ಕರ್ತವ್ಯ. ನಮ್ಮ ಸರ್ಕಾರ ಇದ್ದಿದ್ದು ಪರಿಸ್ಥಿತಿ ಬೇರೆ ಇರೋದು. ಬಟ್ ಇಲ್ಲಿ ಏನು ಹೇಳೋದು ಕೇಳೋರು ಯಾರು? 100% ಓಪನ್ ಆಗಿ ಮತ್ತೆ ಆಯ್ತಿಲ್ವೇ? ಇಲ್ಲಿ ಪೊಲೀಸರೇ ಅದೇನ ಅಂತಾರೆ ಬೇಲಿ, ಏನು ಏನೋ ಬೇಲಿನೇ, ಬೇಲಿನೇ ಅದು ಒಲೆ ಮೇದಂಗೆ ಆಗೈತೆ ಇಲ್ಲಿ. ಪೊಲೀಸ್ನವರೇ ಕುಮ್ಮಕ್ಕಪ್ಪ ಇಲ್ಲಿ ಮತ್ತೆ ಆಯ್ತಾ ಇಲ್ವೇ? ಇವತ್ತು ಕೂಡ ಆ ಹೆಣ್ಮಗಳು ರೇಪ್ ಆಗಿರೋಂಥ ಮತ್ತು ಮರ್ಡರ್ ಆಗಿರೋಂಥ ಹೆಣ್ಮಗಳಿಗೆ ನ್ಯಾಯ ಸಿಗದೇದಕ್ಕೆ ಪ್ರಮುಖ ಕಾರಣ ಆ ಭಾಗದ ಸರ್ಕಲ್ ಇನ್ಸ್ಪೆಕ್ಟರ್ ಚನ್ನೇಗೌಡನೇ ಕಾರಣ. ದಿಸ್ ಇಸ್ ದಿ ಫ್ಯಾಕ್ಟ್. ಸುಮ್ಮನೆ ಇಲ್ಲಿ ನಾವೇನೋ ಒಂದು ಅರ್ಜಿ ಕೊಟ್ಟಾಗ ಇಲ್ಲಿ ತನಿಖೆ ಅಂತೇಳಿ ಈ DYSP ಕೊಡೋದು, SP ಕೊಡೋದು, IG ಕೊಡೋದು, ಇವೆಲ್ಲ ನಾಟಕ ಅಷ್ಟೇ, ಇವೆಲ್ಲ ಡ್ರಾಮಾ. ಒಂದು ನಿಮಿಷ ಆಮೇಲೆ ಹೇಳ್ತೀನಿ ಬರ್ತದೆ. ಡ್ರಾಮಾ ಇದು, ಡ್ರಾಮಾ ಕಂಪ್ನಿ ಅಷ್ಟೇ ಇದು. ಬಟ್ ಆದರೆ ಅಲ್ಲಿ ಏನು ಇವತ್ತು ಕೂಡ ಇಸ್ಪೀಟ್ ದಂಧೆ ನಡೀತಾ ಇದೆಯಲ್ಲ, ಆ ಇಸ್ಪೀಟ್ ದಂಧೆ ಆಡೋಂಥವ್ರನ್ನ ಕರ್ಕೊಂಬಂದು ಏರೋಪ್ಲೇನ್ ತೆಗೆದ್ರೆ 100% ಯಾವನು ಆ ಹೆಣ್ಮಗಳಿಗೆ ಅನ್ಯಾಯ ಮಾಡೋದಲ್ಲ ಅತಿ ಶೀಘ್ರವಾಗಿ ಸಿಗ್ತಾರೆ. ಇಲ್ಲದೆ ಹೋದರೆ ಸಪೋರ್ಟ್ ಯಾರು ಇವತ್ತು ಇಸ್ಪೀಟ್ ಆಡೋರಿಗೆ? ಯಾರೀ ಸಪೋರ್ಟು? ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಚೆನ್ನೇಗೌಡನೆ, ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಚೆನ್ನೇಗೌಡನೆ ಇಸ್ಪೀಟ್ ದಂಧೆಯಲ್ಲಿ ಪಾಲ್ಗೊಂಡವನೆ. ನಾತ ದಾಖಲಾತ ಸಮೇತ ಐತೆ, ಗೊತ್ತಿರಲಿ ನಿಮಗೆ. ಇವತ್ತು ಈತನ ತೇಲು ತೀಸ್ಕೊಳ್ಳೋಕ್ಕೋಸ್ಕರ ಸರ್ಕಲ್ ಇನ್ಸ್ಪೆಕ್ಟರ್ ಬಾ, ಆತನ ತೇಲು ತೀಸ್ಕೊಳ್ಳೋಕ್ಕೋಸ್ಕರ ಇವತ್ತು ಹೆಣ್ಮಗಳ ಜೀವನ ಹಾಳಾಯ್ತು. ಇವತ್ತು ಅದೇ ಥರ ಇಲ್ಲಿ ಇದರಲ್ಲಿ ಪಂಡಿತ್ನಳ್ಳಿಲಿ ಒಂದು 14 ವರ್ಷ ಇರಬೇಕು ಹುಡುಗಿಗೆ, 14 ವರ್ಷ ಅಲ್ಲ. ಆ ಹುಡುಗಿಗೆ ಅವನು ಯಾವನ ಹಬ್ಬ? 35-36 ವರ್ಷ. ಹಾಂ, 46 ಹೆಸರೊಂದು ನರಸಿಂಹಮೂರ್ತಿ. ಅವನು ಇವತ್ತು ಅದು ಕೂಡ ಒಂದು ರೇಪ್ ಕೇಸ್ ಆಗಿರುವಂಥದ್ದು FIR ಆಗೈತೆ. ಅಲ್ಲೂ ಕೂಡ ಎಲ್ಲ ಒಂದು ಕಡೆ ಪೊಲೀಸ್ನವ್ರ ಕೈವಾಡ ನಡೀತಾ ಇದೆ. ಯಾರೋ ಒಬ್ಬ ಪೊಲೀಸ್ ಅಧಿಕಾರಿ ಹೋಗಿ ಆ ಹೆಣ್ಮಗಳ ಕುಟುಂಬಕ್ಕೆ ರಾಜ್ಯ ಮಾರ್ಕಳಿ ಅಂತ ಹೇಳ್ತಾರಂತೆ. ಇದುವರೆಗೂ ಬಂದಿಲ್ಲ, ಇನ್ನೂ ಹುಡುಕ್ತಾ ಅವರೇ ಟಾರ್ಚು. ಹೇಳ್ರಿ, ಲಕ್ಷ್ಮಿ ಬಂದ್ಮೇಲೆ ಹೇಳ್ರಿ ಹುಡುಕ್ತಾರೆ. ನಾನು ಅವರಿಗೆ ವಿಡಿಯೋ ಸಮೇತ ಕಳಿಸ್ಕೊಡ್ತೀನಿ. ಬೇಕು ಅಂದರೆ ಬೇಕಾ ಇಲ್ಲಿ ವಿಡಿಯೋ ಶೀಟ್? ಇಸ್ಪಿತ್ ದಂಡೆಯಲ್ಲಿ ಯಾರು ಅಂತ ವಿಡಿಯೋ ಸಮೇತ ಕಳಿಸ್ಕೊಡ್ತೀನಿ. ಏನು ಮಾಡ್ತೀರಿ? ಅವ್ರನ್ನ ಏರೋಪ್ಲೇನ್ ತೆಗಿತೀರಾ ನೀವು? ಅಥವಾ ಅರೆಸ್ಟ್ ಮಾಡ್ತೀರಾ ಅವ್ರನ್ನ? ಆಗತ್ತಾ ನಿಮ್ಮ ಕೈಲಿ? ಸುಮ್ಮನೆ ಹೇಳೋದು ಬೇಡ, ಏನೋ ಹೇಳೋದು ಬೇಡ, ಗೊತ್ತೈತೆ ನನಗೆ. ನಮ್ಗೆ ಹಾಗೆ ಅನಿಸ್ತಾನೆ ಇಲ್ಲ, ಇದಾರ ಅವರು ಅಂತಲೇ ನನಗೆ ಯಾಕೆ ಅನುಮಾನ ಆಗ್ತೈತೆ. 100% ಇಲ್ಲ ಅಂದರೆ ಆತನಿಗೆ ಒಬ್ಬ ಅಧಿಕಾರಿ ಅಷ್ಟೊಂದು ದುರಾಂಕಾರ ಇರುತ್ತೇನೆ ರೀ? ಇದನ್ನು ಬರ್ಕೋಬೇಕು ನೀವು? ಇದನ್ನ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನ ಇದು ಬರ್ಕೋಬೇಕಿದ್ದ ಯಾರೊಬ್ಬರ ಮರ್ಜಿ ಇಲ್ಲದೆ ಹೋದರೆ ಒಬ್ಬ ಅಧಿಕಾರಿ ಆದಂಥವ್ರಿಗೆ ಅಷ್ಟು ದುರಾಂಕಾರ ಇರ್ತದೇನು ರೀ? ನೋಡಿದ್ದೀರಾ ಆತನ ಮಾತುಕತೆಗಳು? ಬಡವರು ಹೋದರೆ ಒಂದು ಸರಿ ನೀವೆಲ್ಲ ಒಂದು ಸರಿ ಕ್ಯಾಮ್ರಾ ಮಾರ್ಕ ಬನ್ನಿ ಹೋಗಿ. ಆತನ ನಡವಳಿಕೆ ಒಬ್ಬ ರೈತ ಹೋದರೂ ಕೂಡ ಏಕಾಂಶದಲ್ಲಿ ಮಾತಾಡಿಸ್ತಾನೆ ಪುಣ್ಯ ಆತ್ಮ. ಇವತ್ತು ಸ್ಟೇಷನ್ಗೆ ಹೋದರೆ ಒಂದು ಗೌರವ ಅನ್ನೋದಿಲ್ಲ, ಪ್ರೀತಿ ಅನ್ನೋದಿಲ್ಲ. ನರ ರಾಕ್ಷಸ ರೀತಿಯಲ್ಲಿ ಇವತ್ತು ಜನರನ್ನು ಕೊಲ್ಲೋ ಅಂಥ ಮಟ್ಟಕ್ಕೆ ಇವತ್ತು ಕ್ಯಾಶನ್ನ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಿರೋದು. ಇಟ್ಸ್ ದಿ ಫ್ಯಾಕ್ಟ್. ಸರಿ.